ಇನ್ನು ಇದೇ ಮೊದಲ ಬಾರಿಗೆ ಲೋಕಸಭಾ ಸ್ಪೀಕರ್ ಚುನಾವಣೆ ನಡೀತಾ ಇದೆ ಯಾವಾಗಲೂ ಕೂಡ ಅವಿರೋಧವಾಗಿ ಆಯ್ಕೆ ಆಗುವಂಥ ಕೆಲಸ ನಡೀತಾ ಇತ್ತು ಆದರೆ ಈ ಬಾರಿ ಎಲೆಕ್ಷನ್ ಆಗ್ತಿದೆ ಎನ್ಡಿಎ ವರ್ಷ ಸಹ ಎನ್ಡಿಎ ಮೈತ್ರಿಕೂಟ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿ ಸಂಸದ ಓಂ ಬಿರ್ಲಾ ಮತ್ತು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ ಸ್ಪೀಕರ್ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ ಕಳೆದ ಬಾರಿ ಸ್ಪೀಕರ್ ಆಗಿದ್ದ ಓಂ ಬಿರ್ಲಾ ಜೆ ಬಿಜೆಪಿ ಮತ್ತೊಂದು ಅವಧಿಗೆ ನಿಯಮ ನಿರ್ದೇಶನ ಮಾಡಿದ್ದು ಇಂದು ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಲೋಕಸಭೆಯ ಬಲಾಬಲದ ಆಧಾರದ ಮೇಲೆ ಎನ್ಡಿಎ ಮೈತ್ರಿಕೂಟ ಇನ್ನೂರ ತೊಂಬತ್ತ ಎರಡು ಸ್ಥಾನ ಮತ್ತು ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತ ಎರಡು ಸ್ಥಾನಗಳನ್ನು ಹೊಂದಿದೆ ಸಂಖ್ಯಾಬಲದ ಆಧಾರದ ಮೇಲೆ ಎನ್ ಡಿ ಅಭ್ಯರ್ಥಿ ಆಯ್ಕೆ ಆಗುವುದು ಖಚಿತವಾಗಿದ್ದು ಚುನಾವಣೆ ನಡೆಯಲಿದೆ ಸ್ವಾತಂತ್ರ್ಯ ಬಂದ ಬಳಿಕ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗಳನ್ನು ಆಡಳಿತ ಮತ್ತು ಪ್ರತಿಪಕ್ಷಗಳು ಸಮ್ಮತಿಯ ಮೇರೆಗೆ ಅವಿರೋಧವಾಗಿ ಆಯ್ಕೆ ಮಾಡುತ್ತಿದ್ದವು ಯಾಕೋ ನರೇಂದ್ರ ಮೋದಿ ಅವರಿಗೆ ಚುನಾವಣೆ ಮಾಡಿಸಲೇಬೇಕು ಅಂತ ಆಸೆ ಇರಬೇಕು ಅದಕ್ಕೆ ಮಾಡಿಸ್ತಾ ಇದ್ದಾರೆ ಸಹಜವಾಗಿ ನಂಬರ್ ಗೇಮ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ